ಹಲೋ ಗಾಯ್ಸ್, ಹೇಗಿದ್ದೀರಾ? ರಿಲೇಷನ್ಶಿಪ್ ಸ್ಟಾರ್ಟಿಂಗಲ್ಲಿ ಯಾವುದೋ ಗೊತ್ತಿಲ್ಲದೆ ಇರೋ ಒಂದು ಸ್ಪಾರ್ಕ್ ಬರ್ತಾ ಇರುತ್ತೆ ಅಲ್ವಾ? ಬಟ್ ರಿಲೇಷನ್ಶಿಪ್ಗೆ ಹೋದ್ಮೇಲೆ ಯಾವಾಗ ಈ ಮಿಸ್ಟೇಕ್ಸ್ ಮಾಡ್ತಿರೋ ಆಗ ಆ ಸ್ಪಾರ್ಕ್ ತುಂಬ ದಿನ ಇರಲ್ಲ. ನೀವು ಲವ್ ಮಾಡ್ತಿರೋ ಪರ್ಸನ್ನಲ್ಲಿ ತುಂಬ ಚೇಂಜಸ್ ಬರ್ತವೆ, ಮುಂಚೆ ಥರ ಇರಲ್ಲ. ಇದಕ್ಕೆಲ್ಲ ಮೇಯ್ನ್ ರೀಸನ್ ಏನು ಅಂತ ಗೊತ್ತಾ? ನೀವು ಮಾಡೋ ಕೆಲವೊಂದು ಕಾಮನ್ ಮಿಸ್ಟೇಕ್ಸ್. ಇದರಿಂದ ನಿಮ್ಮ ಮೇಲಿರೋ ಲವ್ ಇಂಟ್ರೆಸ್ಟ್ ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗ್ತಾ ಇರುತ್ತೆ. ಸೊ ಆ ಥರ ನಿಮ್ಮ ಬಾಯ್ ಫ್ರೆಂಡ್ಗೆ ನಿಮ್ಮ ಮೇಲಿರೋ ಇಂಟ್ರೆಸ್ಟ್ ಹೋಗದೇ ಇರೋ ಹಾಗೆ ನಿಮಗೋಸ್ಕರ, ನಿಮ್ಮ ಪ್ರೀತಿಗೋಸ್ಕರ ಹುಚ್ಚಿಡಿಸ್ಕೋಬೇಕು ಅಂದರೆ ಇವಾಗ ನಾನು ಹೇಳೋಕೆ ಹೊರಟಿರೋ 6 ಪಾಯಿಂಟ್ಸ್ನ ಫಾಲೋ ಮಾಡಿ ಸಾಕು. ಒಂದೊಂದ್ಸಲ ಅವರಲ್ಲಿರೋ ಪ್ರೀತಿ ಜಾಸ್ತಿ ಆಗಬೇಕು ಅಂದರೆ ಅವ್ರ ಮೈಂಡ್ ಮತ್ತು ಹಾರ್ಟಲ್ಲಿ ಒಂದು ಫೈರ್ ಕ್ರಿಯೇಟ್ ಮಾಡಬೇಕು. ಸೊ ಆ ಫೈರ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಇವತ್ತು ನಾನು ಹೇಳ್ಕೊಡ್ತೀನಿ. ಆ ಮಿಸ್ಟೇಕ್ಸ್ ಏನು ಅಂತ ಇವಾಗ ನೋಡೋಣ. ಸೊ ಇನ್ನೂ ಲೇಟ್ ಮಾಡಿದೆ, ಲೆಟ್ಸ್ ಬಿಗಿನ್ ಎ ವಿಡಿಯೋ. ಮಿಸ್ಟೇಕ್ ನಂಬರ್ 1, ಅಟ್ರ್ಯಾಕ್ಟಿವ್ ಆಗಿ ರೆಡಿ ಆಗದೆ ಇರೋದು. ಹುಡುಗರ ವೀಕ್ನೆಸ್ ಏನು ಅಂತ ಗೊತ್ತಾ? ಅವ್ರ ಕಣ್ಣು. ಅವ್ರ ಕಣ್ಣು ಏನು ನೋಡುತ್ತೋ ಅದೇ ಅವರ ವೀಕ್ನೆಸ್ ಆಗಿ ಬದಲಾಗುತ್ತೆ. ಹುಡುಗಿರ ಮೇಲೆ ಫಿಸಿಕಲ್ ಅಟ್ರ್ಯಾಕ್ಷನ್ ಅನ್ನೋದೊಂದು ಇರುತ್ತೆ. ಸೊ ನೀವು ಅಟ್ರ್ಯಾಕ್ಟಿವ್ ಆಗಿ ಕಾಣಿಸೋದು ತುಂಬ ಇಂಪಾರ್ಟೆಂಟ್. ನೀವು ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿದ್ದರೆ ಇಲ್ಲ ನಿಮ್ಮ ಕ್ರಶ್ ಮುಂದೆ ಆಗಲಿ, ನಿಮಗೆ ಇಷ್ಟ ಆಗೋ ಬಟ್ಟೆ ಹಾಕ್ಕೊಂಡು ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ಕೊಳ್ಳಿ. ಅವರು ಡೈರೆಕ್ಟಾಗಿ ನೋಟಿಸ್ ಮಾಡೋ ಥರ ಕಾಣಿಸ್ಕೋಬೋದು, ಇಲ್ಲ ವಾಟ್ಸಪ್ ಡೀಪ್ ಇಲ್ಲೋ ಇಲ್ಲ ಸ್ಟೇಟಸ್ಗೋ ಕ್ಯೂಟ್ ಕ್ಯೂಟ್ ಆಗಿರೋ ಫೋಟೋಸ್ ಹಾಕಿ ಅಟ್ರ್ಯಾಕ್ಟ್ ಮಾಡ್ಬೋದು. 100ಗೆ 80% ಲವ್ ಸ್ಟಾರ್ಟ್ ಆಗೋದು ಫಸ್ಟ್ ಅಟ್ರ್ಯಾಕ್ಷನಿಂದಾನೆ, ಹೌದಾ ಇಲ್ವಾ? ಸೊ ಅವ್ರ ಮೈಂಡಲ್ಲಿ ನೀವು ಪದೇ ಪದೇ ನೆನಪಾಗ್ತಾನೆ ಇರ್ತೀರ. ಯಾಕೆ? ಯಾಕಂದರೆ ಅದು ಅವ್ರ ವೀಕ್ನೆಸ್. ಅವರು ಕಣ್ಣಾರೆ ಅಂದವಾಗಿರೋ ನಿಮ್ಮನ್ನು ನೋಡಿದಾರಲ್ವಾ? ನನ್ನ ಪ್ರಕಾರ ಇಲ್ಲಿ ಪ್ರತಿಯೊಬ್ಬರೂ ಬ್ಯೂಟಿಫುಲ್ಲೇ, ಬಟ್ ಅದು ಅವ್ರ ಮೈಂಡ್ ಸೆಟ್ ಮೇಲೆ ನಿರ್ಧಾರ ಆಗುತ್ತೆ. ಸೊ ಬಿ ಕಾನ್ಫಿಡೆಂಟ್ ಮೈ ಡಿಯರ್ ಫ್ರೆಂಡ್. ಸೆಕೆಂಡ್ ಮಿಸ್ಟೇಕ್, ನೀವು ಅವರಿಗೆ ಅಡಿಕ್ಟ್ ಆಗಿದ್ದೀರಾ ಅಂತ ತೋರಿಸ್ಕೊಳ್ಳೋದು. ಆಲ್ರೆಡಿ ನೀವೇ ಅವರಿಗೆ ಅಡಿಕ್ಟ್ ಆಗಿದ್ದೀರಾ ಅಂತ ತೋರಿಸ್ಕೊಂಡ್ರೆ ನಿಮಗೋಸ್ಕರ ಅವ್ರು ಯಾಕೆ ಎಫರ್ಟ್ಸ್ ಹಾಕ್ತಾರೆ? ಹುಡುಗಿರು ಯಾವಾಗಲೂ ಅವ್ರ ಬಾಯ್ ಫ್ರೆಂಡ್ ಹತ್ರ ಈ ಥರ ಹೇಳ್ತಾನೆ ಇರ್ತಾರೆ, ಭಯ ಪಡ್ತಾ ಇರ್ತಾರೆ, ಬೇಬಿ ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ, ನಿನ್ನ ಬಿಟ್ಟು ನನಗಿರೋಕ್ಕಾಗಲ್ಲ ಅಂತ. ಈ ವರ್ಡ್ ಮಾತ್ರ ಯಾವತ್ತೂ ಯೂಸ್ ಮಾಡಬೇಡಿ, ಈ ಥರ ಯಾವತ್ತೂ ಹೇಳೋಕೆ ಹೋಗಬೇಡಿ, ನನ್ನ ಬಿಟ್ಟು ಹೋಗಬೇಡ ಅಂತ. ನೀವು ಆ ಥರ ಭಯಪಟ್ರೆ ಅವನು ರಿಲ್ಯಾಕ್ಸ್ ಆಗಿಬಿಡ್ತಾನೆ, ನಿಮಗೋಸ್ಕರ ಇನ್ ಯಾವತ್ತೂ ಎಫರ್ಟ್ಸ್ ಹಾಕಲ್ಲ. ಈ ಟೈಮಲ್ಲೇ ನಿಮ್ಮ ಮೇಲಿರೋ ಇಂಟ್ರೆಸ್ಟ್ ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗ್ತಾ ಇರುತ್ತೆ. ಬಿಕಾಸ್ ಅವನಿಗೆ ನಿಮ್ಮನ್ನು ಚೇಸ್ ಮಾಡೋದ್ರಲ್ಲಿ ಕಿಕ್ ಸಿಗುತ್ತೆ, ಬಟ್ ನೀವೇನು ಮಾಡಿದ್ರಿ ಅವನಿಗೆ ಆ ಚಾನ್ಸೇ ಕೊಡಲಿಲ್ಲ. ನಂಬರ್ 3, ಯಾವ ಟಾಪಿಕ್ ಇಲ್ಲದೇ ಇದ್ದರೂ ಡೈಲಿ ಕಾಲ್ ಮಾಡಿ ಏನು ಮಾಡ್ತಿದ್ಯಾ ಬೇಬಿ, ಊಟ ಮಾಡ್ದಾ, ನಾನು ಊಟ ಮಾಡಿದೆ, ನೀನು, ಇಲ್ಲ ಇನ್ನೂ ಮಾಡಿಲ್ಲ, ಯಾಕೆ ಇನ್ನೂ ತಿಂದಿಲ್ಲ, ಹುಚ್ಚ ನಿನಗೆ, ಟೈಮ್ ನೋಡಿದ್ಯಾ ಎಷ್ಟಾಗಿದೆ ಅಂತ. ಇದು ಸ್ಟಾರ್ಟಿಂಗಲ್ಲಿ ಚೆನ್ನಾಗೇ ಇರುತ್ತೆ, ಬಟ್ ಡೈಲಿ ಇದೇ ಥರ ಕಾಲ್ ಮಾಡಿ ಏನಾದರೂ ಹೇಳು ಬೇಬಿ, ಏನು ಮಾಡ್ತಿದ್ಯಾ, ನೀನೇ ಹೇಳು, ಏನಿಲ್ಲ ನೀನೇ ಹೇಳು ಬೇಬಿ, ಈ ಥರ ಮಾಡಿದ್ರೆ ನಿಮ್ಮ ಮೇಲಿರೋ ಇಂಟ್ರೆಸ್ಟ್ ಹೋಗೋದಕ್ಕೆ ಮೇಯ್ನ್ ರೀಸನ್ ಇದೆ. ನೀವು ಕಾಲ್ ಮಾಡಿ ಮಾತಾಡ್ತಿದ್ದೀರಾ ಅಂದರೆ ಒಂದು ಸ್ಪೆಷಲ್ ಫೀಲಿಂಗ್ ಬರಬೇಕು. ಏ ದಿನ ಮಾತಾಡೋದೇ ಅಲ್ವಾ ಅನ್ನೋ ಫೀಲಿಂಗ್ ಮಾತ್ರ ಬರಲೇಬಾರ್ದು. ಸೊ ಏನಾದರೂ ಒಂದು ಒಳ್ಳೆ ಟಾಪಿಕ್ ಇದ್ದರೆ ಮಾತ್ರ ಕಾಲ್ ಮಾಡಿ, ಆಯಿತಾ? ನೀವು ಮಾತಾಡೋದು 5 ನಿಮಿಷ ಆದರೂ ಪರವಾಗಿಲ್ಲ, ಇಂಟ್ರೆಸ್ಟಿಂಗ್ ಆಗಿ ಮಾತಾಡಿ. ಇಂಟ್ರೆಸ್ಟಿಂಗ್ ಅಂದಿದ ತಕ್ಷಣ ನೆನಪಾಯಿತು, ಈ ವಿಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ ಲೈಕ್ ಬಟನ್ನ ಚೆಚ್ಚಾಕ್ಬಿಡಿ, ಇಷ್ಟ ಆಗಿದ್ದರೆ ಮಾತ್ರ. ನಂಬರ್ 4, ಮೊದಲು ನಿಮಗೆ ನೀವು ಪ್ರಯಾರಿಟೀಸ್ ಕೊಡಿ, ಆಮೇಲೆ ಬೇರೆಯವರಿಗೆ. ಯಾಕಂದರೆ ಯಾವಾಗ ಮೊದಲು ನಿಮಗೆ ನೀವು ವ್ಯಾಲ್ಯೂಸ್ ಕೊಡ್ತಿರೋ, ರೆಸ್ಪೆಕ್ಟ್ ಕೊಡ್ತಿರೋ, ಆಗ ಆಪೋಸಿಟ್ ಪರ್ಸನ್ ರೆಸ್ಪೆಕ್ಟ್ ಕೊಡ್ತಾರೆ, ಬೆಲೆನೂ ಕೊಡ್ತಾರೆ. ಸೊ ಅವ್ರ ಮುಂದೆ ನೀವು ಯಾವತ್ತೂ ಬೆಲೆ ಇಲ್ಲದೆ ಇರೋರ ಥರ ಚೀಪಾಗಿ ನೆಡ್ಕೋಬೇಡಿ. ತುಂಬ ಜನ ಇದೇ ಮಿಸ್ಟೇಕ್ನ ಮಾಡ್ತಾ ಇರ್ತಾರೆ, ತುಂಬ ಸೀರಿಯಸ್ ಆಗಿಬಿಡ್ತಾರೆ, ಎಮೋಷ್ನಲ್ ಆಗಿಬಿಡ್ತಾರೆ. ಸೊ ನಿಮ್ಮ ಓವರ್ ಎಮೋಷನ್ಸಿಂದ ಆ ಹುಡುಗ ನಿಮ್ಮಿಂದ ದೂರ ಹೋಗಬೇಕು ಅಂತ ಅನ್ಕೋತಾನೆ.
ಇರ್ರಿಟೇಟ್ ಆಗಿ ಇವಳೋ ಬೇಡ ಇವಳು ಲವ್ವೋ ಬೇಡ ಅಂತ ದೂರ ಹೋಗ್ಬಿಡ್ತಾನೆ. ಸೊ ನಿಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಯಾವುದಕ್ಕೆ ಆಗಲಿ ಒಂದು ಲಿಮಿಟ್ ಅನ್ನೋದೊಂದು ಇರುತ್ತೆ, ಆ ಲಿಮಿಟ್ ದಾಟಿ ಹೋಗೋದು ಒಳ್ಳೆಯದಲ್ಲ. ನಂಬರ್ 5, ತುಂಬ ಜನ ರಿಲೇಷನ್ಶಿಪ್ಗೆ ಹೋದ್ಮೇಲೆ ಅವಳು ಬಾಯ್ ಫ್ರೆಂಡ್ನೇ ಜೀವನ ಅಂದ್ಕೊಂಬಿಟ್ಟಿರ್ತಾರೆ. ಯಾವಾಗ ನೋಡಿದ್ರು ಬಾಯ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಂತ ಅವ್ರ ಕಾಲ್ ಆ್ಯಂಡ್ ಮೆಸೇಜ್ಗೋಸ್ಕರ ಕಾಯ್ತಾ ಕೂತ್ಕೊಂಡಿರ್ತಾರೆ. ಇದು ಕೂಡ ಬಿಗ್ಗೆಸ್ಟ್ ಮಿಸ್ಟೇಕ್. ನಿಮ್ಮ ಲೈಫಲ್ಲಿ ಲವ್ ಒಂದಿದ್ರೆ ಮಾತ್ರ ಸಾಕಾಗಲ್ಲ, ನಿಮಗೂ ಕೂಡ ಲೈಫಲ್ಲಿ ಫ್ರೆಂಡ್ಸ್ ಇರಬೇಕು, ಅವ್ರ ಮೆಮೊರೀಸ್ ಕೂಡ ಇರಬೇಕು. ಆಗಲೇ ಎಲ್ಲ ಸರಿ ದಾರಿಲಿ ಹೋಗ್ತವೆ. ಓನ್ಲಿ ನನ್ನ ಬಾಯ್ ಫ್ರೆಂಡ್ ಇದ್ರೆ ನನಗೆ ಅಷ್ಟೇ ಸಾಕು ಅಂತ ಅಂದ್ಕೊಂಡ್ರೆ ಲೈಫ್ ತಪ್ಪು ದಾರಿಲಿ ಹೋಗೋದು ಖಂಡಿತ. ಅವನು ನಿಮ್ಮ ಜೊತೆ ಒಂದು ದಿನ ಮಾತಾಡಲಿಲ್ಲ ಅಂದರೆ ನೀವು ಹುಚ್ಚಿಡಿಸ್ಕೋತೀರ. ನಿಮ್ಮ ಕೈಯಲ್ಲಿ ಅವ್ರ ಜೊತೆ ಮಾತಾಡದೆ ಇರೋಕ್ಕಾಗಲ್ಲ. ಸೊ ಹೀಗೆ ಒಬ್ಬಂಟಿಯಾಗಿರದೆ ಫ್ರೆಂಡ್ಸ್ ಜೊತೆನೋ ಇಲ್ಲ ಫ್ಯಾಮಿಲಿ ಜೊತೆನೋ ಟೈಮ್ ಸ್ಪೆಂಡ್ ಮಾಡ್ತಾ ಇರಿ, ಆಯಿತಾ? ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಕೂಡ ಯಾರಾದರೂ ಇದೇ ಥರ ಮಾಡ್ತಿರ್ಬೋದು, ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಂಬರ್ 6, ಪ್ರತಿದಿನ ಐ ಲವ್ ಯು, ಐ ಮಿಸ್ ಯು ಸೋ ಮಚ್, ಐ ವಾನ್ ಅ ಹಗ್ ಯು ಅಂತ ಪದೇ ಪದೇ ಮೆಸೇಜ್ ಮಾಡೋದ್ರಿಂದ ಅವರಿಗೆ ನಿಮ್ಮ ಮೇಲಿರೋ ಇಂಟ್ರೆಸ್ಟ್ ನೀವೇ ಹೋಗೋ ಥರ ಮಾಡ್ಕೋತೀರಾ. ಅದೇ ಮಾತನ್ನು ಆವಾಗವಾಗ ಹೇಳಿದ್ರೆ ನಿಮಗೂ ನಿಮ್ಮ ಪಾರ್ಟ್ನರ್ಗೂ ಇಬ್ಬರಿಗೂ ಸ್ಪೆಷಲ್ ಫೀಲ್ ಬರುತ್ತೆ. ಪ್ರತಿದಿನ ಐ ಲವ್ ಯು, ಐ ಮಿಸ್ ಯು ಸೋ ಮಚ್ ಅಂತ ಹೇಳ್ತಾ ನಿಮ್ಮ ಮಧ್ಯೆ ಇರೋ ಮ್ಯಾಜಿಕ್ನ ಕಳ್ಕೊಬೇಡಿ. ಸೊ ಈ 6 ಮಿಸ್ಟೇಕ್ಸಲ್ಲಿ ನೀವೆಷ್ಟು ಮಿಸ್ಟೇಕ್ಸ್ ಮಾಡಿದ್ದೀರಾ? 3, 4 ಇಲ್ಲ ಎಲ್ಲದನ್ನು ಮಾಡಿದ್ದೀರಾ? ಈ ಮಿಸ್ಟೇಕ್ಸಿಂದ ನಿಮ್ಮ ಲೈಫಲ್ಲಿ ಏನಾದರೂ ಎಫೆಕ್ಟ್ಸ್ ಆಗಿದೆಯಾ? ಕಮೆಂಟ್ಸಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇದೇ ಥರ ವೀಡಿಯೋಸ್ ಅವಶ್ಯಕತೆ ನಿಮಗೇನಾದರೂ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್.